ಸಮಾಚಾರ ವೀಕ್ಷಕರೇ ವಾರ್ತಾ ಜಾಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೌರ್ಯ ಪೂಜಾರಿ. ಮೈಸೂರು ದಸರಾ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ವರ್ಷಾನು ವರ್ಷನಗಟ್ಟಲೆ ಇರುವ ಇತಿಹಾಸ ಮೈಸೂರು ದಸರಾ. ಅದು ನಮ್ಮ ಹೆಮ್ಮೆಯ ಕರುನಾಡಿನ ಮೈಸೂರಿನಲ್ಲಿ ನಡೆಯುತ್ತೆ. ಇದು ಕೇವಲ ಮೈಸೂರಿನಲ್ಲಿ ಮಾತ್ರ ನಡೆಯಲ್ಲ, ಇಡೀ ರಾಜ್ಯ ದೇಶದಲ್ಲೂ ನಡೆಯುತ್ತೆ. ಅದರಲ್ಲೂ ಕೂಡ ಮೈಸೂರು ದಸರಾ ಜಗತ್ ವಿಶ್ವವಿಖ್ಯಾತಿ ಮೈಸೂರು ದಸರಾ ಅನ್ಸ್ಕೊಂಡಿದೆ. ಇಂತ ವಿಶೇಷ ಮೈಸೂರು ದಸರಾ ಬಗ್ಗೆ ಹಿರಿಯ ರಂಗಕರ್ಮಿ ಪೋಷಕ ಚಲನಚಿತ್ರ ನಟರಂತ ಮೈಸೂರು ರಮಾನಂದ್ ಹಾಗೂ ಶಿಕ್ಷಣ ತಜ್ಞ ವಿಶ್ಲೇಷಕ ಡಾಕ್ಟರ್ ವಿಜಯ್ ಕುಮಾರ್ ಅವರು ಮೈಸೂರು ದಸರಾ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ತಿಳಿಸಿದ್ದಾರೆ ಬನ್ನಿ ವೀಕ್ಷಕರೆ ನೋಡ್ಕೊಂಡು ಬರೋಣ. ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ನಟ ನಾಟಕಕಾರ ಮೈಸೂರು ರಮಾನಂದ. ಈ ದಿನ ಏನಪ್ಪಾ ಅಂತ ಹೇಳಿದ್ರೆ ವಿಶ್ವವಿಖ್ಯಾತ ದಸರಾ ವೈಭವದ ಬಗ್ಗೆ ಇನ್ನು ಮೂರು ದಿನ ಮಾತ್ರ ಉಳ್ಕೊಂಡಿದೆ. ಒಂಬತ್ತು ದಿನ ನವರಾತ್ರಿ. ಈ ನವರಾತ್ರಿಯಲ್ಲಿ ಈ ಮೂರು ದಿನ ಇದೆಯಲ್ಲ, ಇವತ್ತು ನಾಳೆ ನಾಳಿದ್ದು, ಅಲ್ಲಿ ಏನ್ ವಿಶೇಷಗಳಿದೆ? ಬಹಳ ವಿಶೇಷ ಇದೆ. ಒಂದು ಅಂತಂದ್ರೆ ಯಾರು ಗೊತ್ತಿಲ್ಲದೆ ಇರುವಂತ ಕೆಲವು ಮಾಹಿತಿಗಳಿದೆ. ಮಹಾರಾಜನೇ ನಿಂತ್ಕೊಂಡು ಒಂಬತ್ತು ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿರ್ತಾರೆ. ಆ ತೆರವನ್ನು ನಾನಲ್ಲ, ಡಾಕ್ಟರ್ ವಿಜಯ್ ಕುಮಾರ್ ಅವರು, ಶಿಕ್ಷಣ ತಜ್ಞರು, ಬಹಳ ವಿಷಯವನ್ನ ತಿಳಿದಂತವರು ಈಗ ನಿಮ್ಗೆ ಸಾಧನ ಪಡಿಸ್ತಾರೆ. ಸರ್, ಅರಮನೆಯ ಆವರಣದಲ್ಲಿರೋ ದೇವಸ್ಥಾನಗಳ ಬಗ್ಗೆ ನಮ್ಮ ವಾರ್ತಾ ಜಾಲದ ವೀಕ್ಷಕರಿಗೆ ತಿಳಿಸಬೇಕಾಗಿ ನಿಮ್ಮಲ್ಲಿ ನಾನು ಕೇಳ್ಪಡ್ತೇನೆ. ನಮಸ್ಕಾರ. ನಮ್ಮ ಮೈಸೂರು ಅರಮನೆಯಲ್ಲಿ ಮೈಸೂರು ಮಹಾರಾಜರ ವಂಶಸ್ಥರುಗಳಿಂದ ಒಂಬತ್ತು ದೇವಾಲಯಗಳು ನಿರ್ಮಾಣವಾಗಿದೆ. ಒಂದೊಂದು ದೇವಾಲಯಕ್ಕೂ ತನ್ನದೇ ಆದ ಐತಿಹಾಸಿಕ ಇತಿಹಾಸ ಇದೆ. ಯಾಕೆಂದ್ರೆ ನಾವು ಯಾವುದೇ ದೇವಸ್ಥಾನ ಮಾಡಿದ್ರು ಕೂಡ ಅಲ್ಲಿರ್ತಕ್ಕಂಥ ಮೂರ್ತಿಯಲ್ಲಿರ್ತಕ್ಕಂಥ ಶಿಲ್ಪ ಯಾಕೆ ಮಾಡ್ತಾರೆ? ಯಾವ್ದಾದ್ರು ಒಂದು ಸವಿ ನೆನಪು, ಯಾವ್ದಾದ್ರು ಆಪತ್ತು ಆದಾಗ ಆಪತ್ತಿನ ನಿವಾರಣೆಗಾಗಿ, ಆ ಒಂದು ನೆನಪಿಗಾಗಿ, ತಮ್ಮ ರಕ್ಷಣೆಗಾಗಿ, ದೇಶ ರಕ್ಷಣೆಗೆ ಮತ್ತು ಸುಭಿಕ್ಷತೆಗೆ ದೇವಾಲಯ ನಿರ್ಮಾಣವಾಗತ್ತೆ. ಅಂತ ಒಂಬತ್ತು ದೇವಾಲಯಗಳನ್ನ ಮೈಸೂರಿನ ಮಹಾರಾಜ ವಂಶಸ್ಥರು ನಿರ್ಮಾಣ ಮಾಡಿದ್ರೆ ಇದಕ್ಕೆ ಪ್ರತ್ಯೇಕವಾದ ಇತಿಹಾಸಗಳಿದೆ. ಮುಖ್ಯವಾಗಿ ನಾನು ದೇವಾಲಯಗಳ ನಿರ್ಮಾಣದ ಹೆಸರನ್ನ ಹೇಳ್ತೀನಿ. ಈಗ ಮೊದಲನೇ ದೇವಸ್ಥಾನ ಎಷ್ಟನೇ ಇಸ್ವಿಲಿ ಯಾವಾಗ ಮಾಡಿದ್ರು? 1499ರಲ್ಲಿ ಲಕ್ಷ್ಮೀ ರಣಸ್ವಾಮಿ ದೇವಸ್ಥಾನವನ್ನ ಅರಮನೆಯಲ್ಲಿ ಸ್ಥಾಪನೆ ಮಾಡ್ತಾರೆ. 1499 ಶ್ರೀ ಲಕ್ಷ್ಮೀ ರಮಣಸ್ವಾಮಿ ದೇವಸ್ಥಾನ ನಿರ್ಮಾಣವಾಗಿದೆ. ಅದಕ್ಕೆ ಹಿನ್ನೆಲೆ ಬಹಳಷ್ಟು ಸಿಗತ್ತೆ. ಯಾಕೆಂದ್ರೆ ಅದನ್ನೆಲ್ಲ ಹೇಳ್ಬೇಕಾದ್ರೆ ತುಂಬಾ ಸಮಯ ಬೇಕಾಯ್ತೆ. ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ದೇವಸ್ಥಾನ, ಅದರಲ್ಲಿರ್ತಕ್ಕಂಥ ಮೂರ್ತಿ ಮತ್ತು ಅದರ ಉದ್ದೇಶ ಏನಂತ ಹೇಳ್ಕೊಂಡು ಹೋಗ್ತದೆ. ಎರಡನೇದಾಗಿ ಪ್ರಸನ್ನ ಕೃಷ್ಣಸ್ವಾಮಿ ದೇವಾಲಯ. ಶ್ರೀ ಪ್ರಸನ್ನ ಕೃಷ್ಣಸ್ವಾಮಿ ದೇವಾಲಯ 1825ರಲ್ಲಿ ಪ್ರಾರಂಭವಾಯಿತು. ರಾಜ ಕೃಷ್ಣರಾಜ ಒಡೆಯರ್ ಇದನ್ನು ಪ್ರಾರಂಭಿಸಿದರು. 1829ರಲ್ಲಿ ಪೂರ್ತಿ. ಇದ್ರಲ್ಲಿ ಏನಪ್ಪ, ಯಾಕೆ ಕೃಷ್ಣ ಅಂತ ಕರ್ತಿ, ಪ್ರಸನ್ನ ಕೃಷ್ಣ? ಸಾಮಾನ್ಯ ಇದಕ್ಕೆ ಒಂದು ಉದಾಹರಣೆ ಇದೆ. ಮಗು ನಡೆಯುವಾಗ ಅಂಬೆಗಾಲಿಟ್ಟು ನಡೆಯುತ್ತೆ. ನಾವು ಕೂಡ ಚಿಕ್ಕವರು ಇದ್ದಾಗ ಅಂಬೆಗಾಲಿಟ್ಟೆ ನಡಬೇಕು. ಅಲ್ಲಿ ಅಂಬೆಗಾಲಿನ ಕೃಷ್ಣನ ಮೂರ್ತಿ ಇದೆ. ಪ್ರಸನ್ನ ಮುಖವಾದ ಅಂಬೆಗಾಲಿನ ಕೃಷ್ಣನ ವಿಗ್ರಹವಿದೆ. ಪ್ರಸನ್ನ ಶ್ರೀ ಕೃಷ್ಣಸ್ವಾಮಿ ವಿಗ್ರಹ ಅಲ್ಲಿದೆ. ಹಾಗೆ ಇನ್ನೊಂದು ಕಡೆ ಇದೆ, ನಮ್ಮ ಪುರಂದರದಾಸರು ರಚನೆ ಮಾಡಿದ್ದಾರೆ, ತೂಗಿರಳಿ ಯಶೋಧನ ಅಂತ. ಅದು ಕೂಡ ನಮ್ಮ ಮದ್ದೂರಿನ ಹತ್ರ ಇದೆ. ಅಂಬೆಗಾಲ ಕೃಷ್ಣ ಅಂದ್ರೆ ಹೆಸರುವಾಸಿ, ಬಹಳ ಹಿನ್ನೆಲೆ ಇರತಕ್ಕಂತ. ಈ ಅಂಬೆಗಾಲ ಕೃಷ್ಣ ಇರೋದು ಒಂದು ಮೈಸೂರಿನಲ್ಲಿ, ಇನ್ನೊಂದು ಮದ್ದೂರು ಸಮೀಪ. ಹಾಗೆ ಮೂರನೇ ದೇವರ ಶ್ರೀ ಗಾಯತ್ರಿ ದೇವಸ್ಥಾನ ಅಂತ 1953ರಲ್ಲಿ ಜಯಚಾಮರಾಜ ಒಡೆಯರ್ ನಿರ್ಮಿಸ್ತಾರೆ ಶ್ರೀ ಗಾಯತ್ರಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಗಾಯತ್ರಿ ದೇವಿ, ಸಾವಿತ್ರಿ ದೇವಿ ಮತ್ತು ಲಕ್ಷ್ಮಿ. ನಮಗೆ ಅಷ್ಟಲಕ್ಷ್ಮಿ ಅಂತ ಕರಿತೀವಿ. ಅಷ್ಟಲಕ್ಷ್ಮಿಯರು ಕೂಡ ಬೇರೆ ಬೇರೆ ರೂಪದಲ್ಲಿ ನಮಗೆ ಜೀವನ ನಿರ್ವಹಣೆಗೆ,
ನಮ್ಮ ಬದುಕನ್ನು ಸುಗಮವಾಗಿ ನಡೆಸೋದಕ್ಕೆ ಅಷ್ಟಲಕ್ಷ್ಮಿಯರು ಅಷ್ಟಲಕ್ಷ್ಮಿಯರ ಮೂರು ಅಂಶಗಳೇ ಗಾಯತ್ರಿ ಸಾವಿತ್ರಿ ಮತ್ತು ಲಕ್ಷ್ಮಿ ವಿಗ್ರಹಗಳು ಅಲ್ಲಿದೆ ಹೀಗೆ ಅಷ್ಟಲಕ್ಷ್ಮಿಯರ ಒಂದು ರೂಪ ಅದರ ಶಕ್ತಿ ಆ ವಿಗ್ರಹಕ್ಕೆ ಈಗಲೂ ಕೂಡ ಇದೆ ನಾವೇನಾದ್ರೂ ಬಯಸಬೇಕಾದ್ರೆ ಒಂದೊಂದಕ್ಕೊಂದು ಲಕ್ಷ್ಮಿ ಹೆಸರಿಟ್ಟು ನಾವು ಪ್ರಾರ್ಥನೆ ಮಾಡ್ತೀವಿ ಸಂತಾನ ಲಕ್ಷ್ಮಿ ಅಂತೀವಿ ಧಾನ್ಯ ಲಕ್ಷ್ಮಿ ಅಂತೀವಿ ಆರೋಗ್ಯ ಲಕ್ಷ್ಮಿ ಅಂತೀವಿ ಹೀಗೆ ಎಲ್ಲ ಅಂಶಗಳಿರತಕ್ಕಂಥ ಶಕ್ತಿಯುತವಾದ ದೇವಸ್ಥಾನವಾಗಿದೆ ಗಾಯತ್ರಿ ದೇವಸ್ಥಾನ ನಾಲ್ಕನೇ ದೇವಸ್ಥಾನ ಕಿಲ್ಲೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ ಬಹಳ ಚೆನ್ನಾಗಿದೆ ಇದಕ್ಕೆ ಇತಿಹಾಸ ಇದೆ ಶ್ರೀ ಕೃಷ್ಣರಾಜ ಒಡೆಯರ್ ಧರ್ಮಪತ್ನಿ ಲಕ್ಷ್ಮಮ್ಮ ಮಣಿ ಸ್ಥಾಪಿಸಿದರು ಇದು ಏನಪ್ಪ ಅಂದ್ರೆ ಶ್ರೀ ವೆಂಕಟರಮಣ ಸ್ವಾಮಿಯ ಮೂರ್ತಿ ಬೇರೆ ಕಡೆ ಇರುತ್ತೆ ಲಕ್ಷ್ಮಮ್ಮಣ್ಣಿ ಅವರ ಕಲಸದಲ್ಲಿ ಬರ್ತಾರೆ ಭಗವಂತ ಇಂಥ ಕಡೆ ನಾನು ನನ್ನ ಮೂರ್ತಿ ಇದೆ ಅದನ್ನು ತಂದು ಪ್ರತಿಷ್ಠಾಪಿಸಿತು ದೇವರ ಆಜ್ಞೆಯಂತೆ ದೇವರ ಆದೇಶದಂತೆ ಅಲ್ಲಿ ವೆಂಕಟರಮಣ ಸ್ವಾಮಿಯ ಮೂರ್ತಿಯನ್ನು ಮಹಾರಾಣಿಯಾದ ಲಕ್ಷ್ಮಮ್ಮಣಿಯವರು ಸ್ಥಾಪನೆ ಮಾಡಿದ್ದಾರೆ ಐದನೇ ದೇವಸ್ಥಾನ ಕೋಡಿ ಭೈರವೇಶ್ವರ ಅಂತ ಈ ದೇವನ ನಾಲ್ವಡಿ ಶ್ರೀ ಕೃಷ್ಣ ಒಡೆಯರಾಜ ಒಡೆಯ ಸ್ಥಾಪಿಸಿದ್ದಾರೆ ಕೋಡಿ ಭೈರವೇಶ್ವರ ಅಂತ ಸಾಮಾನ್ಯವಾಗಿ ನಮಗೆ ಏನಾದರೂ ಅನಾಹುತ ಆದಾಗ ರೋಗಗಳು ಬಂದಾಗ ಪ್ಲೇಗು ಕಾಲರ ಯಾವುದೇ ಅಂಟುಜಾಡ್ಯ ಬರಲಿ ಯಾವುದೇ ಸಮಸ್ಯೆ ಆಗಲಿ ನಮ್ಮ ದೇಶಕ್ಕೆ ಜನರಿಗೆ ಅದರ ನಿವಾರಣೆ ಆಗತ್ತೆ ಆ ದೇವಾಲಯದ ಶಕ್ತಿಯಿಂದ ಆ ದೇವಾಲಯ ಇತಿಹಾಸ ಪೂಜೆ ಆರಾಧನೆಯಿಂದ ಯಾವುದೇ ಮಾಡಲಿ ನಂಬಿಕೆ ಬೇಕು ಶ್ರದ್ಧೆ ಇರಬೇಕು ನಂಬಬೇಕು ನಾವು ಸುಮ್ಮನೆ ಕಾಟಾಚಾರಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ ದಿನಕ್ಕೊಂದು ಪೂಜೆ ಮಾಡ್ತೀವಿ ಒಂದೊಂದು ದಿನ ಒಂದೊಂದು ಪೂಜೆ ಮಾಡ್ತೀವಿ ಅದೇನಂದರೆ ಬರೀ ತೋರ್ಪಡಿಕೆಗೆ ಆಗ್ತಾ ಇದೆ ಇವತ್ತು ಯಾವಾಗಲೇ ಹೋಗಿ ಯಾವುದೇ ಮನೆ ಹೋಗಿ ವಾ ಏಳು ವಾರವೋ ಏಳು ದಿನ ಪೂಜೆ ಯಾಕೆ ಮಾಡ್ತೀವಿ ಅಂತ ಮಾಡೋರಿಗೂ ಗೊತ್ತಿಲ್ಲ ಅದರ ಅನುಸಂಧಾನ ಹೇಗಾಗಬೇಕು ಅಂತ ಗೊತ್ತಿಲ್ಲ ಹೀಗೆ ಒಂದೊಂದು ದೇವಾಲಯ ಇತಿಹಾಸ ಇಲ್ಲಿ ನಾವು ಹೇಳ್ತಾ ಇದ್ದೀವಿ ನೆಕ್ಸ್ಟ್ ಐದನೇ ದೇವಸ್ಥಾನ ಶ್ರೀ ಭುವನೇಶ್ವರಿ ದೇವಾಲಯ ಶ್ರೀ ಜಯಚಾಮರಾಜ ಒಡೆಯರವರು 1951ರಲ್ಲಿ ಸ್ಥಾಪಿಸಿದ್ದಾರೆ ಗರ್ಭಗುಡಿಯಲ್ಲಿ ಅಂದರೆ ಆ ದೇವಸ್ಥಾನ ಗರ್ಭಗುಡಿಯಲ್ಲಿ ಮಹಾವಿಷ್ಣು ಪ್ರಪಂಚದ ರಕ್ಷಕ ಮತ್ತು ನಮ್ಮ ಈಶ್ವರ ಲಯ ಮಾಡ್ತಾರೆ ಬ್ರಹ್ಮ ಸೃಷ್ಟಿಕರ ಮಾಡ್ತಾರೆ ಆದರೆ ಎಲ್ಲರನ್ನೂ ರಕ್ಷಣೆ ಮಾಡದೆ ಶ್ರೀ ಮಹಾವಿಷ್ಣು ಹೀಗೆ ಆ ಮಹಾವಿಷ್ಣುವಿನ ವಿಗ್ರಹ ರಾಜರಾಜೇಶ್ವರಿ ಈ ಎಲ್ಲ ದೇವತೆಗಳ ನಾನಾ ಹೆಸರನ್ನು ಹೇಳ್ತೀವಿ ರಾಜರಾಜೇಶ್ವರಿ ಅಂತಕ್ಕಂಥ ಹೆಸರಿನ ಮೂರ್ತಿ ಅಲ್ಲಿದೆ ಮತ್ತು ಮಹಾಗಣಪತಿ ಎಲ್ಲ ವಿಘ್ನ ನಿವಾರಕ ಆ ಮಹಾಗಣಪತಿಯ ದೇವಸ್ಥಾನ ಶಿಲಾಮೂರ್ತಿ ಇದೆ ವಿಶೇಷ ಅಂದರೆ ಅರಮನೆಯಲ್ಲಿ ಒಂದು ವಸ್ತು ಇತ್ತು ತಾಮ್ರದಿಂದ ಕೊಡಿರ್ತಕ್ಕಂಥ ವಸ್ತು ಸೂರ್ಯಮಂಡಲ ಅಂತ ಕರಿತೀವಿ ನಾವು ಆ ಸೂರ್ಯಮಂಡಲ ಏನಿದೆ ಆ ಗ್ರಹಗಳ ಸ್ಥಿತಿಗತಿ ಆ ಸೂರ್ಯಮಂಡಲದ ಒಂದು ಚಿತ್ರವನ್ನು ತಾಮ್ರದಲ್ಲಿ ಹಿಂದೆ ಕೆತ್ತಿದ್ರು ಅದನ್ನು ಅರಮನೆಯಲ್ಲಿ ಪೂಜೆ ಮಾಡ್ತಾಯಿದ್ರು ಆ ಚಿತ್ರವನ್ನು ಈಗ ಈ ಭುವನೇಶ್ವರಿ ದೇವರು ಸ್ಥಾಪನೆ ಮಾಡಿದ್ದಾರೆ ಹೀಗೆ ನವಗ್ರಹಗಳು ಯಾವ್ಯಾವ ರೀತಿ ಏನೇನೋ ಪರಿಣಾಮ ಬೀರುತ್ತೆ ಅರಮನೆಯಲ್ಲಿತ್ತು ಅದನ್ನು ಈ ಭುವನೇಶ್ವರಿ ದೇವಾಲಯದ ಪ್ರಾಂಗಣದಲ್ಲಿ ಇಟ್ಟಿದ್ದಾರೆ ಹೀಗೆ ದೇಶ ಯಾವುದೇ ಗ್ರಹಗಳು ಯಾವುದೇ ಸ್ಥಿತಿಯಲ್ಲಿ ಇದ್ದಾಗ ಕೂಡ ಅದರ ರಕ್ಷಣೆ ಅಲ್ಲಿ ಪೂಜೆ ಮಾಡಲು ಆಗತ್ತೆ ಮುಂದಿನ ದೇವಸ್ಥಾನ ಶ್ರೀ ಶ್ವೇತವರಾಹ ಸ್ವಾಮಿ ದೇವಾಲಯ ಅಂತ ವರಾಹ ದೇವರು ವರಾಹ ಅಂದರೆ ಈ ಭೂಮಿಗೆ ಒಡೆಯ ಮೈಸೂರು ತಿರುಪತಿಯಲ್ಲಿ ಮೊದಲು ವೆಂಕಟೇಶ ಶ್ರೀನಿವಾಸರ ದೇವಸ್ಥಾನಕ್ಕೆ ಹೋಗುವುದಕ್ಕೆ ಮುಂಚೆ ವರಾಹ ಸ್ವಾಮಿಯನ್ನು ಪೂಜೆ ಮಾಡಬೇಕು ಇವತ್ತು ನಮಗೆ ಮನೆ ಬೇಕು ಭೂಮಿ ಬೇಕು ನಾವು ಶಾಂತವಾಗಿರ್ಬೇಕಾದ್ರೆ ವರಾಹ ದೇವರ ಕೃಪೆ ಇಲ್ಲದೆ ಸಾಧ್ಯವೇ ಇಲ್ಲ ಹೀಗೆ ನಮ್ಮ ಒಂದು ನೆಲೆಗೆ ನಮಗೆ ಬದುಕೋದಕ್ಕೆ ಆಸರೆ ಒಂದು ಗೃಹ ಒಂದು ಮನೆ ಒಂದು ವಸ್ತು ಜಮೀನು ಅದು ಲಭಿಸಬೇಕಾದ್ರೆ ವರಾಹಸ್ವಾಮಿ ದೇವಾಲಯ ಅರಮನೆಯ ಕೋಟೆಯ ದಕ್ಷಿಣ ಮಹಾದ್ವಾರದಲ್ಲಿ ನಿರ್ಮಿಸಲಾಗಿದೆ ಚಿಕ್ಕ ದೇವರಾಜರವರ ಕೊಡುಗೆ ಇದು ದೇವಾಲಯ ಗೋಡೆಗಳ ಮೇಲೆ ಭಾಳ ಚೆನ್ನಾಗಿದೆ ನಾವು ದೇವಸ್ಥಾನ ಮಾಡ್ತೀವಿ ಆ ಗೋಡೆಗಳನ್ನು ನಾವು ಬಿಚ್ಚಿ ಯಾವ ಹಾಗೆ ಬಿಡೋದಿಲ್ಲ ಪ್ರತಿಯೊಂದು ಶಿಲ್ಪ ಕಲೆ ಉದಾಹರಣೆ ಬೇಲೂರಿಗೆ ಹೋಗಿ
ಬೇಲೂರು ಹಳೆಬೀಡಿನಲ್ಲಿ ಸಂಪೂರ್ಣ ಮಹಾಭಾರತ ಏನಾಯಿತು ಅಷ್ಟು ಚಿತ್ರಕಲೆ ಅಲ್ಲಿ ಮೂರು ಹಂತಗಳಲ್ಲಿ ನಿರ್ಮಾಣ ಮಾಡಿದ್ರು ಮೂರು ಹಂತಗಳಲ್ಲಿ ಇಡೀ ಮಹಾಭಾರತದ ಸಂಪೂರ್ಣ ಚಿತ್ರಕಲೆ ಶಿಲ್ಪಕಲೆ ಇವತ್ತನ್ನು ನೋಡಬಹುದು ಅದು ನೋಡೋದಕ್ಕೆ ಮೂರು ನಾಲ್ಕು ದಿನಗಳು ಸಾಲದು ಹಾಗೆ ಇಲ್ಲಿ ಕೂಡ ಈ ನಮ್ಮ ಶ್ವೇತರ ಆದೇಶದಲ್ಲಿ ರಾಮಾಯಣದ ದೃಶ್ಯಗಳು ರಾಮಾಯಣದ ಘಟನೆಗಳು ಏನೇನಾಗಿದೆ ಅದನ್ನು ನೋಡಬಹುದು ನಂತರ ಶ್ರೀ ಕೃಷ್ಣನ ಸಾಹಸದ ಚಿತ್ರಗಳು ಕೃಷ್ಣ ಏನೇನು ಮಾಡಬಹುದು ಈ ಭೂಮಿ ಉದ್ಧಾರಕ್ಕೆ ಅವತರಿಸ್ತಾ ಕೃಷ್ಣನ ಏನೇನು ಸಾಹಸ ಆಯಿತು ನಮಗೇನು ರಕ್ಷಣೆ ಮಾಡಿದ್ರು ಧರ್ಮರಕ್ಷಿತ ಧರ್ಮವನ್ನು ಕಾಪಾಡೋದಕ್ಕೋಸ್ಕರ ದುಷ್ಟನ ಸಂಹಾರ ಮಾಡೋದಕ್ಕೋಸ್ಕರ ಕೃಷ್ಣ ನಾನು ಸ್ವತಃ ಅವನೇ ಹೇಳ್ತ ನಾನೇ ಭಗವಂತ ನಾನು ಮಾಡೋದ ನಿನ್ನ ಮೂಲಕ ಮಾಡುತ್ತಾ ಇದ್ದೀನಿ ಅಂತ ಹೀಗೆ ಕೃಷ್ಣನ ಸಾಹಸ ಕಥೆಗಳು ಅವರು ಏನು ಮಾಡ ಅದನ್ನ ಅಲ್ಲಿ ನಾವು ನೋಡಬಹುದು ಕೊನೆಗೆ ಶ್ರೀರಾಮ ಪಟ್ಟಾಭಿಷೇಕ ರಾಮದೇವರು ಶ್ರೀ ಅಯೋಧ್ಯೆಗೆ ವಾಪಸ್ ಬಂದಾಗ ಸೀತಾ ಸಮೇತ ರಾಮರ ಪಟ್ಟಾಭಿಷೇಕವಾಗುತ್ತೆ ಆ ಪಟ್ಟಾಭಿಷೇಕದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ನಾರದರು ಸಕಲ ದೇವಾನ್ದೇವತೆಗಳು ಬರ್ತಾರೆ ರಾಮ ಪಟ್ಟಾಭಿಷೇಕದ ಒಂದು ಚಿತ್ರ ಅಥವಾ ಫೋಟೋ ನೋಡಿದಾಗ ಅಲ್ಲಿ ಹಾಗಾಯಿತು ಆ ದೃಶ್ಯ ಅಲ್ಲಿ ಇದೆ ಹೀಗೆ ರಾಮದೇವರ ಕಾಲದ ಪಟ್ಟಾಭಿಷೇಕಕ್ಕೆ ಯಾರು ಭಾಗವಹಿಸಿದ್ರು ಋಷಿಗಳು ಯಾರು ಇದ್ರು ಯಾರು ರಾಮದೇವರ ಪಟ್ಟಾಭಿಷೇಕ ಮಾಡಿದ್ರು ಇತಿಹಾಸ ಬೇಕಂದ್ರೆ ದಯವಿಟ್ಟು ಬನ್ನಿ ಶ್ವೇತವರ ಸ್ವಾಮಿ ದೇವಾಲಯಕ್ಕೆ ಹೋಗಿ ಅಲ್ಲಿ ತಾವು ಅದನ್ನು ಅನುಗ್ರಹ ಪಡೆಯಬಹುದು ಕೊನೆಯದಾಗಿ ಇನ್ನು ತ್ರಿನೇತ್ರೇಶ್ವರ ಸ್ವಾಮಿ ದೇವ ತ್ರಿನೇತ್ರೇಶ್ವರ ಸ್ವಾಮಿ ದೇವಾಲಯ ನರಸರಾಜ ಒಡೆಯರ್ ಸ್ಥಾಪನೆ ಮಾಡಿದ್ದಾರೆ ಈ ನರಸರಾಜ ಒಡೆಯರವರು ತಾವೇ ನಿಂತು ದೇವರಿಗೆ ಅಂಜಲಿ ಬದ್ಧನಾಗಿ ನಮಸ್ಕಾರ ಮಾಡ್ತಾ ಇದ್ದಾರೆ ಆ ದೇವಸ್ಥಾನದ ತಮ್ಮದಾದ ಶಿಲಾಮೂರ್ತಿ ಉದಾಹರಣೆ ನಾನು ಒಂದು ವಿಷಯ ಹೇಳ್ಕೊಡ್ತೀನಿ ಮೈಸೂರಿನ ವಿಜಯನಗರದ ರಾಜರಾದ ಶ್ರೀ ಕೃಷ್ಣದೇವರಾಯರು ತಿರುಪತಿಗೆ ಬಂದಾಗ ತಮ್ಮ ಧರ್ಮಪತ್ನಿ ಇಬ್ಬರೊಂದಿಗೆ ಶ್ರೀನಿವಾಸ ದೇವರಿಗೆ ಕೈ ಮುಗಿತಾ ಇರ್ತಕ್ಕಂಥ ದೃಶ್ಯ ಈಗಲೂ ಕೂಡ ತಿರುಪತಿ ದೇವಸ್ಥಾನದ ಪ್ರಾಂಗಣದಲ್ಲಿ ಗರ್ಭಗುಡಿಯಲ್ಲಿದೆ ಕೃಷ್ಣದೇವರಾಯರು ವಿಜಯನಗರಕ್ಕೆ ರಾಜರಾಗಿದ್ದಾಗ ತಿರುಪತಿಗೆ ಹೋದಾಗ ತಿರುಪತಿಗೆ ನಮಸ್ಕರಿಸುವ ಚಿತ್ರವನ್ನು ಆ ಶಿಲಾಮೂರ್ತಿ ಹಿತ್ತಾಳೆಯಲ್ಲಿ ಇದೆ ಅದನ್ನು ಈಗಲೂ ತಾವು ನೋಡಬಹುದು ಹೀಗೆ ರಾಜ ಮಹಾರಾಜರು ದೇವರಿಗೆ ದೇವಸ್ಥಾನ ತಮ್ಮದೇ ಆದ ಶ್ರದ್ಧಾಭಕ್ತಿ ತನು ಮನತನ ಕೊಟ್ಟಿದ್ದಾರೆ ಅಂತ ದೃಶ್ಯ ತಿರುಪತಿಯಲ್ಲಿ ನೋಡುದು ಹಾಗೆ ಇಲ್ಲೂ ಕೂಡ ಅದೇ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ತ್ರಿನೇತ್ರೇಶ್ವರ ದೇವಾಲಯ ಈ ತ್ರಿನೇತ್ರೇಶ್ವರ ಆಗಿರ್ತಕ್ಕಂಥ ಒಬ್ಬ ಋಷಿ ಅವರು ತಪಸ್ಸು ಮಾಡ್ತಾರೆ ಆ ತಪಸ್ಸು ಮಾಡಿದ್ರೆ ಈಶ್ವರನ ಲಿಂಗವನ್ನು ಅವರು ಪ್ರತಿಷ್ಠೆ ಮಾಡ್ತಾರೆ ಆ ಋಷಿಯ ವಿಗ್ರಹವು ಕೂಡ ಅಲ್ಲೇ ಇದೆ ಮಹಾರಾಜರು ಆ ವಿಗ್ರಹಕ್ಕೆ ನಮಸ್ಕಾರ ಮಾಡ್ತಾರೆ ಕೂಡ ಅರಮನೆಯಲ್ಲಿ ತಾವು ನೋಡಬಹುದು ಅರಮನೆ ಆವರಣದಲ್ಲಿದೆ ಮುಂದಿನದು ಆತ್ಮ ವಿಲಾಸ ಗಣಪತಿ ಸಾಮಾನ್ಯವಾಗಿ ನಾವು ಪೂಜೆ ಮಾಡಬೇಕಾದ್ರೆ ಯಾವುದೇ ಶುಭ ಕೆಲಸಗಳ ಗಣೇಶನ ಪೂಜೆ ಮಾಡ್ತೀವಿ ವಿಘ್ನ ನಿವಾರಕನ ಪೂಜೆ ಮಾಡದೆ ಶುಭ ಕಾರ್ಯ ಯಾವುದೇ ಆಗಲ್ಲ ಆದರೂ ಕೂಡ ಇಲ್ಲಿ ಅರಮನೆಗೆ ಬೆಂಕಿ ಬಿತ್ತು ಅರಮನೆ ಭಸ್ಮವಾಯಿತು ಸುಟ್ಟು ಬೂದಿಯಾಯಿತು ವಿಚಿತ್ರ ದೇವರ ಪವಾಡ ಆ ಗಣೇಶನ ಗರ್ಭಗುಡಿಗೆ ಯಾವುದೇ ಹಾನಿಯಾಗಿಲ್ಲ ಹೇಗಿತ್ತು ಹಾಗೆ ಎಲ್ಲ ಬೆಂಡೋಯ್ತು ಅರಮನೆ ಬೆಂಕಿಗೆ ಬಿದ್ದು ಆದರೆ ದೇವಾಲಯದ ಗಣೇಶ ಅಲ್ಲಿರ್ತಕ್ಕಂಥ ವಸ್ತುಗಳು ಒಂದು ಕೂಡ ಭಸ್ಮವಾಗಿಲ್ಲ ಇಂಥ ಗಣೇಶನ ಮೂರ್ತಿ ಎಲ್ಲಿದೆ ಅಂದರೆ ಆತ್ಮವಿಲಾಸ ಗಣಪತಿ ನಾಲ್ವಡಿ ಕೃಷ್ಣ ರಾಜ ಒಡೆಯರು ಎಂಟನೂರು 1897 ಇದನ್ನು ಸ್ಥಾಪನೆ ಮಾಡಿದ್ದಾರೆ 1897 ನಾಲ್ವಡಿ ಕೃಷ್ಣರಾಜರು ಸ್ಥಾಪನೆ ಮಾಡಿದ್ರೆ ಹೀಗೆ ಈ ಗಣೇಶಂದು ಬಹಳ ಗೈತು ಸಾಮಾನ್ಯವಾಗಿ ನಾವು ಮೂರ್ತಿ ಆಗಿದ್ರೆ ಚಿಲೆಗಚ್ಚು ಗಾಳಿ ಅಂತಾರೆ ಸಾಮಾನ್ಯವಾಗಿ ಅಮೃತ ಶಿಲೆ ಚೂರುಗಳು ಆ ಥರ ಸಿಗತ್ತೆ ಆ ಅಂತಹ ಶಿಲೆಗಳಿಂದ ಆ ಗಣೇಶನ ಮೂರ್ತಿ ಇದೆ ಈಗ ಕೂಡ ಉತ್ತರ ಭಾರತದಲ್ಲಿ ನಮ್ಮಂಗೆ ಸಾಲಿಗ್ರಾಮ ಶಿಲೆಯನ್ನು ಪೂಜೆ ಮಾಡೋದಿಲ್ಲ ಅಮೃತ ಶಿಲೆ ವಿಗ್ರಹಗಳೇ ಸಿಗತ್ತೆ ಯಾವುದೇ ದೇವಸ್ಥಾನಕ್ಕೆ ಈ ಉತ್ತರ ಭಾರತದಲ್ಲಿ ಅಲ್ಲಿ ಕೂಡ ಹಾಗೆ ಇಲ್ಲಿ ಕೂಡ ಅದೇ ರೀತಿಯ ಈ ಗಣೇಶನ ಮೂರ್ತಿಯನ್ನು ಇಟ್ಟಿದ್ದಾರೆ ಈ ಹೆಂಗೆ ಮಾಡಿದ್ರು ಅಂದರೆ 300 ಪವಿತ್ರ ಕ್ಷೇತ್ರಗಳಿಂದ ಸಾಲಿಗ್ರಾಮ ತಂದರು 300 ಪವಿತ್ರ ಕ್ಷೇತ್ರಗಳಿಂದ ಸಂಗ್ರಹಿಸಿದ 450 ಸಾಲಿಗ್ರಾಮಗಳ ಕೂಡಿದ ಚಿತ್ರ ಸಾಲಿಗ್ರಾಮ
ವಿಷ್ಣುವಿನ ವಾಸಸ್ಥಾನ 408 ಸಾಲಿಗ್ರಾಮಗಳಿದೆ 300 ಕ್ಷೇತ್ರಗಳಿಂದ ಆ ಒಂದು ಸಂಗ್ರಹ ಮಾಡಿ ಆ ಗಣೇಶನ ದೇವಸ್ಥಾನವನ್ನು ಕೊಟ್ಟಿದೆ ಅರಮನೆಗೆ ಹೋಗುವಾಗ ಮಹಾರಾಜರು ಅರಮನೆಯಿಂದ ಬೇರೆ ಊರಿಗೆ ಹೋಗುವಾಗ ಅಥವಾ ಅರಮನೆಯಿಂದ ಬೇರೆ ಕಡೆ ಆ ಗಣೇಶ ನಮಸ್ಕಾರ ಮಾಡದೆ ಹೋಗದೇ ಇಲ್ಲ ಎಲ್ಲೇ ಹೋಗಲಿ ಈಗತಕ್ಕಂತ ಎದುವೇನಷ್ಟೇ ಅವೇನೋ ಬೇರೆ ಊರಿಗೆ ಬೇರೆ ಕಡೆ ಹೋಗುವಾಗ ಅರಮನೆಯಿಂದ ಆಚೆ ಹೋಗುವಾಗ ಆ ಗಣೇಶನಿಗೆ ನಮಸ್ಕಾರ ಮಾಡಿ ವಂದಿಸಿ ಅವರ ಆಶೀರ್ವಾದ ಪಡೆದು ಹೋಗ್ತಾರೆ ಎಷ್ಟೇ ಆದರೂ ಕೂಡ ಒಂದು ಐತಿಹಾಸಿಕ ದೇವಾಲಯ ಇಲ್ಲಿ ಕೂಡ ಆ ಶಕ್ತಿ ಆ ದೇವಾಲಯದಲ್ಲಿ ಕೊನೆಯಾಗಿ ಚಾಮುಂಡೇಶ್ವರಿ ದೇವಾಲಯ ನಮ್ಮ ಚಾಮುಂಡೇಶ್ವರಿ ದೇವಾಲಯ ತುಂಬ ಇತಿಹಾಸವಾಗಿದೆ ಚಾಮುಂಡಿ ಬೆಟ್ಟದಲ್ಲಿ ಭಾರತದ 10 ಶತೋ ಶಕ್ತಿ ಪಟ್ಟಿದೆ ಒಂದಾಗಿದೆ 300 ಅಡಿ ಎತ್ತರದಲ್ಲಿದೆ ಚಾಮುಂಡಿ ದೇವಾಲಯ ಬೆಟ್ಟ 300 ಅಡಿ ಎತ್ತರ ಇದೆ ಹಿಂದೆ 750 ಮೆಟ್ಟಲುಗಳು ಇತ್ತು ಹತ್ತೋದಕ್ಕೆ ಆದರೆ ಈಗ 1000 ಮೆಟ್ಟಲುಗಳನ್ನು ಮಾಡಿದ್ದಾರೆ ಹಾಗೆ ಆ ಬೆಟ್ಟದ ತಪ್ಪಲಿನಲ್ಲಿ ಇನ್ನೊಂದು ಇದೆ ಮೂರ್ತಿ ಯಾರು ಅಂದರೆ ಜ್ವಾಲಾಮುಖಿ ಶ್ರೀ ತ್ರಿಪುರ ಸುಂದರಿ ಅಂತ ಯಾವ ಮೆಟ್ಟಲು ಹತ್ತುತ್ತೀವಿ ಅಲ್ಲ ತಪ್ಪಲಿನಲ್ಲಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಂತ ಇತಿಹಾಸದಲ್ಲಿ ಈಕೆ ಬಗ್ಗೆ ಬಹಳಷ್ಟು ಮಾಹಿತಿ ನಾವು ಪಡೆಯಬಹುದು ದೇವಿ ಭಾಗವತ ಓದಿದರೆ ದೇವಿ ಪುರಾಣವಳಲ್ಲಿ ಇದರ ಇತಿಹಾಸ ಚಾಮುಂಡಿ ಮತ್ತು ಜ್ವಾಲಾಮುಖಿ ತ್ರಿಪುರ ಸುಂದರಿ ಆ ದೇವಸ್ಥಾನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿದೆ ಹೀಗೆ ಈ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಇಂತಹ ಇದರಿಂದ ಈ ವಿಜಯದಶಮಿ ದಿವಸ ಚಾಮುಂಡಿ ದೇವಿಗೆ ಪೂಜೆ ಸಲ್ಲಿಸಿ ಅದೇ ವಿಜಯದಶಮಿ ಮುಕ್ತಾಯದ ದಿನ ಒಂದೊಂದು ದಿನ ಮುಕ್ತಾಯ ಇಂದಿನ ನವರಾತ್ರಿಯ ವಿಶೇಷ ಎರಡಿದೆ ಕಾತ್ಯಾಯಿನಿ ದೇವಿ ಅಂತ ಈ ಕಾತ್ಯಾಯಿನಿ ದೇವಿ ಯಾರು ಅಂದರೆ ಬ್ರಹ್ಮರ್ಷಿ ವಿಶ್ವಾಮಿತ್ರರ ಮೊಮ್ಮಗಳು ಖ್ಯಾತ ಅಂತಕ್ಕಂಥವರು ವಿಶ್ವಾಮಿತ್ರಿಯ ಮಗ ಅವರು ತಪಸ್ ಮಾಡ್ತಾರೆ ತಪಸ್ ಮಾಡೋದು ಒಂದೇ ಒಂದು ಕೊರಕೆ ದೇವಿ ನನ್ನ ಮಗಳಾಗಿ ಹುಟ್ಟಬೇಕು ದೇವಿ ನನ್ನ ಮಗಳಾಗಿ ಹುಟ್ಟಬೇಕು ಆ ದೇವಿ ಅನುಗ್ರಹ ಖ್ಯಾತ ಅಂತಕ್ಕಂಥ ಋಷಿಗಳ ಮಗಳಾಗಿ ಜನಿಸ್ತಾಳೆ ಇವತ್ತು ಖ್ಯಾತ ಅಂತಕ್ಕಂಥ ತಂದೆ ಅದರಿಂದ ಆಕೆಯ ಕಾತ್ಯಾಯಿನಿ ಅಂತ ಪೂಜೆ ಮಾಡ್ತಾರೆ ಇದು ವಿಶ್ವಾಮಿತ್ರರ ಮೊಮ್ಮಗಳು ಈಕೆ ಆಗಿದ್ದಾರೆ ಈ ಕಾತ್ಯಾಯಿನಿ ದೇವಿ ತುಂಬ ಒಂದು ನಮಗೆ ಶಕ್ತಿ ಭಯ ಏನು ಇವತ್ತು ಯಾವುದೇ ಭಯ ಆದರೂ ಕೂಡ ಅದರ ನಿವಾರಣೆ ಆಗುತ್ತೆ ಮತ್ತು ಇವತ್ತೇ ಸರಸ್ವತಿ ಪೂಜೆ ಜ್ಞಾನದಾತೆ ಶಾರದಾ ಮಾತೆಯ ಈ ಒಂದು ಸರಸ್ವತಿ ಪೂಜೆ ಸರಸ್ವತಿ ಸಕಲ ವಿದ್ಯೆಗಳಿಗೆ ಆಕೆಯ ದಿನಗಳು ಸಂಗೀತ ಸಾಹಿತ್ಯ ಇವತ್ತನ್ನ ಸರಸ್ವತಿಯ ದೇವಿ ಪೂಜೆ ಅಂತ ಪುಸ್ತಕಗಳನ್ನು ಇಟ್ಟು ದೇವಿಯನ್ನು ಆರಾಧನೆ ಮಾಡ್ತೀವಿ ಮೊತ್ತ ಮೊದಲಾಗಿ ನಾವು ಅಕ್ಷರಾಭ್ಯಾಸ ಮಾಡಿಸುವಾಗ ಮಕ್ಕಳಿಗೆ ಸರಸ್ವತಿಯ ಹೆಸರಲ್ಲಿ ಪ್ರಾರ್ಥನೆ ಮಾಡಿ ಆ ಮಗುವಿಗೆ ಆ ವಿದ್ಯಾಭ್ಯಾಸ ಅಕ್ಷರಾಭ್ಯಾಸ ಮಾಡ್ತಾರೆ ಇವತ್ತು ನಾನಾ ಮಠಗಳಲ್ಲಿ ಅಂದರೆ ಎಲ್ಲೆಲ್ಲಿ ಶಾರದಾ ಪೀಠ ಇದೆ ಎಲ್ಲೆಲ್ಲಿ ಶಕ್ತಿ ಪೀಠ ಇದೆ ಉದಾಹರಣೆಗೆ ಬೆಂಗಳೂರಿನ ಶಂಕರ ಮಠ ಬಸವನಗುಡಿಯಲ್ಲಿ 100 ಇವತ್ತು ಅಕ್ಷರಾಭ್ಯಾಸ ಮಾಡುತ್ತಾ ಇದ್ದಾರೆ ತಾಯಿ ಶಾರದೆಯ ಸನ್ನಿಧಿಯಲ್ಲಿ ಶೃಂಗೇರಿಯಲ್ಲೂ ಕೂಡ ಅಷ್ಟೇ ಇವತ್ತು ಈ ದಿನಕ್ಕೆ ಕಾಯ್ತಾ ಇರ್ತಾರೆ ಮಗುಗೆ ಒಳ್ಳೆ ವಿದ್ಯೆ ಬರಬೇಕು ಒಳ್ಳೆ ಬುದ್ಧಿ ಬರಬೇಕು ಯಶಸ್ಸು ಗಳಿಸಬೇಕು ಆ ದೃಷ್ಟಿಯಿಂದ ಪ್ರತಿಯೊಬ್ಬ ತಾಯಿ ತಂದೆ ತಮ್ಮ ಮಗುವಿಗೆ ಅಕ್ಷರಾಭ್ಯಾಸ ಮಾಡ್ತಾರೆ ಸರಸ್ವತಿಯ ಹಬ್ಬದ ದಿನ ಸಾಮಾನ್ಯವಾಗಿ ಸರಸ್ವತಿ ಗ್ರಂಥ ಅಂತೀವಿ ಒಂದು ಉದಾಹರಣೆ ಕೇಳಕ್ಕೆ ಹೋಗ್ತೀನಿ ನಮ್ಮ ವೇದವ್ಯಾಸರು ಒಂದು ಉದಾಹರಣೆ ಕೊಟ್ಟರೆ ಯಾಕೆ ನಾವು ಪೂಜೆ ಮಾಡಬೇಕು ಸಾಮಾನ್ಯ ಹಿಂದೂ ಧರ್ಮದಲ್ಲಿ ಮಾನವ ಮೋಕ್ಷ ಪಡೀಬೇಕು ಅಂತ ಅಂತಾನೆ ಆ ಮೋಕ್ಷ ಪಡೆಯಲು ನಾನಾ ವಿಧ ಆದರೆ ಸದ್ಗತಿ ಪಡಿಬೇಕು ನಮ್ಮಲ್ಲಿ ಹಿಂದೂಗಳಲ್ಲಿ ಒಂದು ಶ್ರಾದ್ದ ಅಂತ ಮಾಡ್ತೀವಿ ಅಂದರೆ ಗಂಡು ಮಕ್ಕಳು ಶ್ರಾದ್ದ ಮಾಡಬೇಕು ಗಂಡು ಮಕ್ಕಳಿಲ್ಲ ನನಗೆ ಆದರೂ ಕೂಡ ನನ್ನ ತಿಥಿ ಅಥವಾ ಶ್ರಾದ್ದ ಪಿತೃ ಕಾರ್ಯ ಮಾಡಲ್ಲ ನನಗೆ ಹೇಗೆ ಅದು ಸಿಗತ್ತೆ ಅಂದರೆ ಯಾರು ಸರಸ್ವತಿಯನ್ನು ಪೂಜೆ ಮಾಡ್ತಾರೆ ಯಾರು ಭಾರತದ ಪವಿತ್ರ ಗ್ರಂಥಗಳ ಮನೆಯಲ್ಲಿ ಇಟ್ಟು ಆರಾಧಿಸ್ತಾರೆ ಆರಾಧನೆ ಪೂಜೆ ಮಾಡ್ತಾರೆ ಅವರಿಗೆ ಮೋಕ್ಷ ಸಿಗತ್ತೆ ಗಂಡು ಮಕ್ಕಳಿಂದ ಕೂಡ ಮೋಕ್ಷ ಸಿಗತ್ತೆ ಸ್ಪಷ್ಟವಾಗಿ ಇದರ ಉಲ್ಲೇಖ ಮಹಾಭಾರತದಲ್ಲಿದೆ ಹೀಗೆ
ಒಂದು ಮೂರು ವಿಷಯ ಹೇಳಿದ್ರೆ ಮೋಕ್ಷ ಯಾರಾದ್ರೂ ಸಿಗುತ್ತೆ ಅಂತ. ನಾವು ಸಾಮಾನ್ಯ ಸಂತಾನ ಇಲ್ಲದೇವರು ಕೂಡ ಯಾರು ನದಿಗಳನ್ನು ಕೆರೆಗಳನ್ನು ಕಟ್ಟಿಸ್ತಾರೆ ಬಾವಿಗಳನ್ನು ತೋಡಿಸ್ತಾರೆ ಅವರಿಗೆ ಮೋಕ್ಷ ಸಿಗುತ್ತೆ. ಈ ಉದಾಹರಣೆಗೆ ನಮ್ಮ ನಾಲ್ವಡಿ ಕೃಷ್ಣದಾಸರಾಯರು ತಮ್ಮ ಸರ್ವಸ್ವ ನಾಣ್ಯ ಎಲ್ಲವನ್ನು ಬಾಂಬೆ ಸರ್ಕಾರ ಕೊಟ್ಟು ಒತ್ತೆ ಇಟ್ಟು ಕಾವೇರಿ ಕನ್ನ ಮಡಿ ಕಟ್ಟೆಯನ್ನು ಕಟ್ಟುತ್ತಾರೆ. ಆಮೇಲೆ ಅವರು ದೀನ ದಲಿತರಿಗೆ ಎಲ್ರಿಗೂ ಕಡು ಕಷ್ಟದಲ್ಲಿ ಇರೋರಿಗೆಲ್ಲ ಸಹಾಯ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಸಾಮಾನ್ಯ ಕೆ ಆರ್ ಎಸ್ ಕೃಷ್ಣರಾಜ ಸಾಗರ ಅದನ್ನು ಬೃಂದಾವನ ಅಂತ ಕರೀತಾರೆ. ಆ ಕೃಷ್ಣರಾಜ ಸಾಗರ ಕಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅದಕ್ಕೆ ಹಣ ಸಾಲದೇ ಇದ್ದಾಗ ಆ ಕಟ್ಟೋದಕ್ಕೆ ಬೇಕಾದ ಹಣ ಸಿಗದೇ ಇದ್ದಾಗ ತಮ್ಮ ಇಡೀ ಚಿನ್ನದ ಒಡವೆಗಳನ್ನು ಬಾಂಬೆಗೆ ಹೋಗಿ ಅಲ್ಲಿ ಮಾರುಕಟ್ಟೆಯಲ್ಲಿ ಮಾರ್ತಾರೆ. ಆ ಮಾರಿ ಬಂದ ಹಣವನ್ನು ಕೃಷ್ಣರಾಜ ಸಾಗರ ಅಂತ ನಿರ್ಮಾಣ ಮಾಡ್ತಾರೆ. ಇವತ್ತು ಮೈಸೂರು ಏನಾದರೂ ಸಂಸ್ಥಾನ ರಾಜರ್ಷಿ ಅಂತ ಕರೀತಾರೆ. ಅವರು ಒಂದೇ ಅಲ್ಲ, ಶಿಕ್ಷಣ ಸಂಸ್ಥೆಗಳನ್ನು ತೆರೆದರು, ವಿದ್ಯಾವಂತರನ್ನು ಮಾಡಿದ್ರು, ಒಂದು ಆಸ್ಪತ್ರೆಗಳ ನಿರ್ಮಾಣ ಮಾಡಿದರೆ, ಅನ್ನ ಛತ್ರಗಳನ್ನು ತೆಗೆದ್ರು, ಮತ್ತು ಬೇಕಾದ ಸಕಲ ಸವಲತ್ತನ್ನು ದೀನ ದಲಿತರು ಅಲ್ಲದೆ ಬೇರೆ ಎಲ್ಲ ವರ್ಗದ ಅನುಕೂಲ ಮಾಡಿದ್ದಾರೆ. ಪ್ರಾಥಮಿಕ ಶಾಲೆ ಬಂತು, ಕಡ್ಡಾಯ ಶಿಕ್ಷಣ ಬಂತು, ಕನ್ನಡ ಕಡ್ಡಾಯ ಮಾಡಿದ್ದೆ ಅವರು. ಕನ್ನಡ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆ ಕನ್ನಡ ಕಡ್ಡಾಯ ಮಾಡಿದ್ದೆ ನಮ್ಮ ನಾಲ್ವಡಿ ಕೃಷ್ಣರಾಜರು. ಅರೆ ಕಾಲಾನಂತರ ಸ್ವಲ್ಪ ಬದಲಾವಣೆಗಳಿದೆ. ಕನ್ನಡ ಶಾಲೆ ಇವತ್ತು ಕಣ್ಮರೆ ಆಗ್ತದೆ, ಆಂಗ್ಲ ಭಾಷೆ ವ್ಯಾಮೋಹ. ಹೀಗೆ ದೇಶದ ರಕ್ಷಣೆ, ದೇಶದ ನೆಲ ಜಲ ಸಂಪತ್ತು ಮತ್ತು ಜನ ಸುಭಿಕ್ಷವಾಗಿರಬೇಕು ಅಂತ ತಮ್ಮ ಅರಮನೆಯ ಸುಖ ಸಂಪತ್ತನ್ನು ತಿಳಿಸಿ ತಾವು ಮಹಾರಾಜರು ಎನ್ನುವುದನ್ನು ಬಿಟ್ಟು ರಾಜ ಋಷಿ ಒಬ್ಬ ಯೋಗಿಯಂತೆ ಒಬ್ಬ ಋಷಿಯಂತೆ ಬಳದರು ಅಂತ ಅವರ ಒಂದು ನೆನಪು, ಅವರ ಕಾರ್ಯ ಸದಾಕಾಲ ನಮಗೇ ಅನ್ನೋದು ಎಲ್ಲರಿಗೂ ಸ್ಫೂರ್ತಿದಾಯಕ. ರಾಜಕಾರಣಿಗಳಿಗೆ, ಆಡಳಿತ ಮಾಡೋರಿಗೆ, ಅಂಥವ್ರಿಗೆ ನಾಲ್ವಡಿ ಕೃಷ್ಣರಾಜರ ಆಡಳಿತ ನೋಡಿದ್ರೆ ನಮ್ಗೆ ಸ್ಫೂರ್ತಿ ಸಿಗತ್ತೆ. ಅದನ್ನು ನೋಡಿ ಕಲಿಯಬೇಕು ಇಂದಿನ ರಾಜಕಾರಣಿಗಳು. ನಿಜ ಹೇಳಬೇಕು ಅಂತ ನಿಜವಾದ ನೀವು ಸರಸ್ವತಿ ಪುತ್ರರೇ. ಕೆಲವರು ನಮ್ಮ ರಾಜ್ಕುಮಾರನ್ನ ಹೇಳ್ತಾರೆ, ದೊಡ್ಡ ದೊಡ್ಡ ಜ್ಞಾನ ಬಿಡೋದಿಲ್ಲ ಅವರೆಲ್ಲ ಸರಸ್ವತಿ ಪುತ್ರರು ಅಂತ ಹೇಳ್ತಾರೆ. ಸುಮ್ ಸುಮ್ಮನೆ ಹೇಳೋದಿಲ್ಲ. ಈಗ ಏನಾಗ ಹೋಗಿದೆ ಅಂತ ಹೇಳಿದ್ರೆ, ಮೈಸೂರಿನಲ್ಲಿ ಈ ನಾನು ಚಿಕ್ಕವರಾಗಿದ್ದಾಗ ಮೈಸೂರು ಟೈಗರ್ಸ್ ಒಂದು ಸಿನಿಮಾ ಬಂದಿತ್ತು. ಮೈಸೂರು ಟೈಗರ್ ಬಹಳ ಫೇಮಸ್. ನನ್ನ ತಂದೆ ತಾಯಿ ನಮ್ಮ ಮಕ್ಕಳು ಜಟ್ಕಾಗಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ರು. ಆ ಸಂಭ್ರಮ ಇದೆಯಲ್ಲ, ಅದನ್ನು ವರ್ಣಿಸೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಸಂತೋಷ ಪಟ್ಟು ನಾವು ನಮ್ಮ ಸ್ನೇಹಿತರ ಜೊತೆ ನಾವೆಲ್ಲ ಎಲ್ಲಿ ಹೋಗ್ತಿರ್ತದೆ, ಬಸ್ಸಲ್ಲಿ ತಿರುಚಾರ ಮೈಸೂರು ಟಾಂಗಾದಲ್ಲಿ ಹೋಗ್ತಾ ಇದ್ರು. ಮೈಸೂರು ಟಾಂಗಾದ ಬಗ್ಗೆ ಸ್ವಲ್ಪ ವಿವರಣೆ. ಸಾಮಾನ್ಯವಾಗಿ ಟಾಂಗ ಕುದುರೆ ಸವಾರಿ, ಹಿಂದೆ ಆಟೋ ರಿಕ್ಷಾ ಇರಲಿಲ್ಲ, ಸೈಕಲ್ ರಿಕ್ಷಾ ಇರಲಿಲ್ಲ. ಮೈಸೂರು ಹೆಸರೇ ಟಾಂಗ ಅಂತ. ಕುದುರೆ ಕಟ್ತಾರೆ, ಆ ಕುದುರೆ ಹಿಂದೆ ಆರಾಮಾಗಿ ವಿಶ್ರಾಮ ಕೂತ್ಕೊಳ್ಳೋಕ್ಕೆ ಮೂರು ನಾಲ್ಕು ಜನ, ಒಂದು ಅರಮನೆ ಅಂಬಾರಿ ಅಂತ ಕರಿತೀವಿ ನಾವು, ಪಲ್ಲಕ್ಕಿ ಅಂತ ಕರಿತೀವಿ. ಆ ಪಲ್ಲಕ್ಕಿ ಮಾದರಿಯಲ್ಲಿ ಆ ಟಾಂಗವನ್ನು ನಿರ್ಮಿಸಿರ್ತಾರೆ, ಅಲ್ಲಿ ಕುಳಿಸ್ತಾರೆ ಕುದುರೆ ನೇತೃತ್ವ. ಇವತ್ತು ಆ ಟಾಂಗದ ಒಂದು ಉದ್ಘಾಟನೆ ನಮ್ಮ ಮೈಸೂರು ಈಗ ಸಚಿವರಾದ ಎಚ್ ಕೆ ಪಾಟೀಲ್ರು ಮೈಸೂರು ದಸರಾ ಉಡುಪಿನೊಂದಿಗೆ ಇವತ್ತು ಪ್ರದಕ್ಷಿಣೆ ಮಾಡಿದ್ರು. 25 ದಂಪತಿಗಳೊಂದಿಗೆ ಆ ಟಾಂಗದ ಮೂಲಕ ಟಾಂಗ ಸಿಂಗರ್ಸ್ ಇತ್ತು. ಅಂಬಾರಿ ಇದ್ದಂಗೆ ಇತ್ತು. ಇವತ್ತು ಅಂಬಾರಿಯಲ್ಲಿ ಏನೇನು ಸೌಲಭ್ಯ, ಆ ಹೂಗಳ ಅಲಂಕಾರ ನೋಡಬೇಕು, ಆ ಕುದುರೆ ಅಲಂಕಾರ ನೋಡಬೇಕು. ನಿಜಕ್ಕೂ ನಾವು ಈ ಲೋಕದೊಳಗಿದ್ದೀವ ಅಥವಾ ಬೇರೆ ಲೋಕದೊಳಗಿದ್ದೀವ ಅನ್ನೋದನ್ನ ನೋಡೋದಕ್ಕೆ ದಯವಿಟ್ಟು ಮೈಸೂರಿಗೆ ಬನ್ನಿ. ಮೈಸೂರು ಟಾಂಗ ನಗರ ಪ್ರದಕ್ಷಿಣೆ ಮಾಡಿ. ಈ ಆಟೋದಳು ಹೋಗೋದಕ್ಕಿಂತ ಸೈಕಲ್ ರಿಕ್ಷಾ ಹೋದ ಟಾಂಗದಲ್ಲಿ ಕೊಟ್ಟು ನಾವು ಈ ನಾಡಿನ ಇತಿಹಾಸದ ಪುರುಷರು, ಇದಕ್ಕೆ ನಾವು ಕೂಡ ಸೇರಿಕೊಂಡಿದ್ವಿ. ಟಾಂಗ ಸವಾರಿ ಮಾಡಿ ಮೈಸೂರಿನ ಆ ಸಾಂಸ್ಕೃತಿಕ ಪಾರಂಪರಿಕ ಕಟ್ಟಡಗಳಿದೆ. ಅಲ್ಲಿ ದೇವರಾಜ ಮಾರ್ಕೆಟ್ ಇದೆ ನೋಡಿ, ಶಿಲ್ಪಕಲಾ ಅಕಾಡೆಮಿಯ ಒಂದು ಸಂಘ ಕಾಲೇಜ್ ಇದೆ ಇಲ್ಲಿ. ಆ ಶಿಲ್ಪಕಲಾ ಅಕಾಡೆಮಿಯಲ್ಲಿ ವರ್ಣಚಿತ್ರ ಬರೆಯೋದಾಗಲಿ ಶಿಲ್ಪಗಳನ್ನು ಕೆತ್ತನೆ ಮಾಡ್ತಾರೆ ಕಲ್ಲಿನಲ್ಲಿ, ನಾನಾ ವಿಧವಾದ ಲೋಹಗಳಲ್ಲಿ. ಅದು ಕಾಲೇಜ್ ಇದೆ ಸಯ್ಯಾಜಿರಾವ್ ರಸ್ತೆಯಲ್ಲಿ, ಶಿಲ್ಪಕಲಾ ಅಕಾಡೆಮಿಯ ಒಂದು ಸಂಸ್ಥೆ ಇದೆ. ಅಲ್ಲಿ ಹೋಗಿ ಆ ವರ್ಣಚಿತ್ರ ಹೇಗೆ ತಯಾರು ಮಾಡೋದು, ಈ ಶಿಲ್ಪಗಳನ್ನು ಹೇಗೆ ಕೆತ್ತನೆ ಮಾಡೋದು ತಾವು ನೋಡಿ ಗಮನಿಸಿ. ಹಾಗೆ ಎದುರುಗಡೆ ದೇವರಾಜ ಮಾರ್ಕೆಟ್ ಇದೆ, ಪಾರಂಪರಿಕ ಅನೇಕ ಶತಮಾನಗಳ ಇತಿಹಾಸ ಇದೆ, ಪಾರಂಪರಿಕ ಕಟ್ಟಡ ಅದು ನೋಡ್ಕೊಂಬನಿ. ಹಾಗೆ ಗ್ರಂಥಾಲಯ ಇದೆ, ನಗರ ಗ್ರಂಥಾಲಯ
ಆ ಪಾರಂಪರಿಕ ಕಟ್ಟಡದ ಪಕ್ಕದಲ್ಲೇ ನಗರ ಗ್ರಂಥಾಲಯ ಬಹಳ ದೊಡ್ಡ ಗ್ರಂಥಾಲಯ ಬಹಳ ದೊಡ್ಡ ಗ್ರಂಥ ಹಾಗೆ ಆಯುರ್ವೇದ ಆಸ್ಪತ್ರೆ ಇದೆ ಮಟ್ಟವನ್ನು ಆಯುರ್ವೇದ ಆಸ್ಪತ್ರೆ ಆ ಸಯ್ಯಾಜಿ ರೋಡ್ ರಸ್ತೆ ಬರುತ್ತೆ ಮತ್ತು ಅಲ್ಲಿರತಕ್ಕಂತ ಇನ್ನೊಂದು ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಇದೆ ದೊಡ್ಡ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಎಲ್ಲ ಸೌಲಭ್ಯಗಳಿದೆ ಹಾಗೆ ಅದೇ ರಸ್ತೆ ಸ್ವಲ್ಪ ಹಿಂದಿಗಡೆ ಮೈಸೂರಿನ ಸಂಸ್ಕೃತ ಮಹಾ ಕಾಲೇಜ್ ಇದೆ ಸಂಸ್ಕೃತ ಕಾಲೇಜ್ ಸಂಸ್ಕೃತ ಕಾಲೇಜ್ ಇದೆ ಶತಮಾನಗಳ ಕಾಲ ಎಲ್ಲರೂ ಅಲ್ಲಿ ಆ ಸಂಸ್ಕೃತವನ್ನು ಓದ್ತಾರೆ ನಾಲ್ಕು ವೇದಗಳನ್ನು ಸಂಸ್ಕೃತ ಕಾಲೇಜಿನಲ್ಲಿ ಕಲಿಸುತ್ತಾರೆ ಒಂದು ವೇದವನ್ನು ಕಲಿಯುವುದಕ್ಕೆ ಒಬ್ಬನಿಗೆ 12 ವರ್ಷ ಓದಬೇಕು 12 ವರ್ಷ ಓದಿದ್ರೆ ಅವನು ಅನುತ್ತೀರ್ಣನಾಗದಿದ್ದರೆ ಅರ್ಹನಾಗಿದ್ದರೆ ಆ ವೇದದಲ್ಲಿ ಪ್ರಮಾಣ ಪತ್ರ ಕೊಡ್ತಾರೆ ನಾಲ್ಕು ವೇದಗಳಿದೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಈ ನಾಲ್ಕು ವೇದಗಳು ಅಲ್ಲಿ ಕಲಿಸ್ತಾರೆ ಹಾಗೆ ಜೊತೆ ಇತ್ತೀಚೆಗೆ ಒಂದು ಲೌಕಿಕ ಶಿಕ್ಷಣವನ್ನು ಕೂಡ ಕೊಡ್ತಾ ಇದ್ದಾರೆ ಅಂದ್ರೆ ಕಂಪ್ಯೂಟರ್ ಶಿಕ್ಷಣ ಕೊಡ್ತಾ ಇದ್ದಾರೆ ಮತ್ತು ಇವತ್ತು ಎಸ್ಎಲ್ಸಿ ಪಿಜಿ ಡಿಗ್ರಿ ಏನ್ ಕಲಿಸಿ ಅದು ಕೂಡ ಸಂಯುಕ್ತವಾಗಿ ಕಲಿಸ್ತಾ ಇದ್ದಾರೆ ಬರಿ ವೇದಗಳ ಕಲಿತ್ರೆ ಜೀವನ ಆಗಲ್ಲ ಈಗಿನ ಆಧುನಿಕ ಅಂತಕ್ಕಂತ ಎಲ್ಲಾ ಶಿಕ್ಷಣನ ಆ ಕಾಲೇಜಲ್ಲಿ ಕಲಿಸ್ತಾ ಇದ್ದಾರೆ ದಯವಿಟ್ಟು ನಮ್ಮ ಭಾಷೆ ನಮ್ಮ ವೇದನ ಉಳಿಸೋಕೆ ಅದೊಂದು ಅವಕಾಶದ ಮಹಾರಾಜ ಸಂಸ್ಕೃತ ಕಾಲೇಜ್ ಇದೆ ಹಾಗೇನೆ ಕಾಲೇಜಿನ ಮುಂಭಾಗ ಪತ್ರಿಕಾ ರಂಗದ ಭೀಷ್ಮ ತಾತಯ್ಯ ಅಂತ ಕರೀತಾರೆ ಅವರ ವಿಗ್ರಹವಿದೆ ಅವರ ಪ್ರತಿಮೆ ಇದೆ ಪ್ರತಿಮೆ ಆ ಪ್ರತಿಮೆಗಳ ದರಣಿಗಳೆಲ್ಲ ಮಾಡ್ತಾರೆ ಮುಖಾಕೃತಿ ಜಾರಿಗೆ ಬದಲಿತ್ತ ಅದೇ ಪ್ರತಿಮೆಗಳನ್ನು ಕೂತ್ಕೊಂಡೆ ಮಾಡ್ತೀರಾ ಒಂದು ಘಟನೆ ತಾತಯ್ಯನವರ ಬಗ್ಗೆ ಹೇಳಲೇಬೇಕು ಆ ತಾತಯ್ಯನವರ ಮಗ ಆಕಸ್ಮಿಕವಾಗಿ ಮರಣ ಹೊಂದಿರ್ತಾರೆ ಮುಂದಿನ ದಿನದ ಪತ್ರಿಕೆ ಮುದ್ರಣ ಆಗಬೇಕು ಇಲ್ಲಿ ಮಗನ ಒಂದು ಮೃತದೇಹ ಇದೆ ಮುಂದಿನ ದಿನ ಪತ್ರಿಕೆ ಅವರು ಪ್ರಿಂಟ್ ಆಗಬೇಕು ಆ ಮುಂದಿನ ದಿನದ ಪತ್ರಿಕೆಗೆ ಏನು ಮಾಡಬೇಕು ಏನು ಬರೀಬೇಕು ಬರೆದುಬಿಟ್ಟು ಆ ತಾತಯ್ಯನವರ ಮಗನ ಮೃತ ಸಂಸ್ಕಾರ ಭಾಗವಹಿಸುತ್ತಾರೆ ಕರ್ತವ್ಯ ನಿಷ್ಠೆ ಎಲ್ಲರಿಗೂ ಬೇಕು ಸಾವು ಎಲ್ಲರಿಗೂ ಬರುತ್ತೆ ಆ ಸಾಯಲು ಮುಂಚೆ ತಮ್ಮ ಕರ್ತವ್ಯ ಏನಾಗುತ್ತೆ ಅನ್ನೋದನ್ನ ತೋರಿಸ್ತಾರೆ ಆ ಒಂದು ಭಾವನಾತ್ಮಕ ಸನ್ನಿವೇಶ ನಮಗೆ ಈಗಲೂ ಕೂಡ ಕಣ್ಣ ಮುಂದೆ ಬರುತ್ತೆ ನಾವು ಒಂದು ಇರಬೇಕಚ್ಚಿದ್ರೆ ಒಂದೇನ ಕಣ್ಣೋಗ್ಬಂದ್ರೆ ಸ್ಕೂಲ್ಗೆ ಕಾಲೇಜ್ಗೆ ಹೋಗೋದ ರಜಾ ಹಾಕ್ಬಿಟ್ವಿ ಅಲ್ಲಿ ಅವರು ತಮ್ಮ ರಜವನ್ನು ಅಂದರೆ ತಮ್ಮ ಇದನ್ನು ಕೂಡ ಲೆಕ್ಕಿಸದೆ ಮೃತದೇಹ ಇದ್ರೂ ಕೂಡ ಮುಂದಿನ ದಿನದ ಪತ್ರಿಕೆ ಬೇಕಾದ ಎಲ್ಲವನ್ನು ಸಿದ್ಧಪಡಿಸಿ ಆ ಕಾಲದಲ್ಲಿ ಭಾಗಿಸಿದರು ಇಂತಹ ತಾಯ್ತನರು ಹಲವಾರು ಪತ್ರಿಕೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಮೈಸೂರಿನ ಪತ್ರಿಕೆ ಇತಿಹಾಸದಲ್ಲಿ ಇವರು ಪಿತಾಮಹ ಅಂತ ಕರೆಸ್ಕೊಂಡಿದ್ದಾರೆ ಪತ್ರಿಕಾ ಪಿತಾಮಹ ಅಂತ ತಾತಯ್ಯನವರ ಶಿಲಾಮೂರ್ತಿ ನಮ್ಮ ಈಗಿನ ಬಸ್ ಸ್ಟ್ಯಾಂಡ್ ಏನಂತ ಕರಿತೀವಿ ಸಬರ್ಬನ್ ಬಸ್ ಸ್ಟ್ಯಾಂಡ್ ಅಂತ ಅಲ್ಲಿ ಇದೆ ಈಗ ಇನ್ನೊಂದು ಮೈಸೂರಿನಲ್ಲಿ ಸಾಧ್ವಿ ಪತ್ರಿಕೆ ಇದೆ ಅಗಲ ರಂಗನಗೌಡ ಅದು 100 ವರ್ಷಗಳ ಕಾಲ ಅದು ನಡೆಸೋರು ಅಲ್ವಾ ಅದೊಂದು ಇತಿಹಾಸ ಅದು ಹಾಗೆ ಇನ್ನೊಂದು ವಿಶೇಷ ಹೇಳಬೇಕು ಇಡೀ ಪ್ರಪಂಚದಲ್ಲಿಯೇ ಒಂದೇ ಒಂದು ಪತ್ರಿಕೆ ಸಂಸ್ಕೃತ ಭಾಷೆಯಲ್ಲಿ ಬೇರೆ ಎಲ್ಲೂ ಅದು ಪ್ರಕಟ ಆಗೋದಿಲ್ಲ ಅದು ಪ್ರಕಟ ಆಗುವುದೇ ಮೈಸೂರಿನಿಂದ 3 ತಲೆಮಾರುಗಳಿಂದ ಅದು ಪ್ರಕಟ ಆಗ್ತದೆ ಇಡೀ ವಿಶ್ವಕ್ಕೆ ಒಂದೇ ಒಂದು ಪತ್ರಿಕೆ ಸಂಸ್ಕೃತ ಪತ್ರಿಕೆ ಮೈಸೂರಿನಿಂದ ಪ್ರಕಟವಾಗುತ್ತೆ ಸುಧರ್ಮ ಅಂತ ಪತ್ರಿಕಾ ಇಡೀ ಪ್ರಪಂಚಕ್ಕೆ ಒಂದೇ ಒಂದು ಪತ್ರಿಕೆ ಆ ಸುಧರ್ಮ ಇದು ನಮ್ಮ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಕೊನೆಯದಾಗಿ ಈ ಜಂಬೂ ಸವಾರಿ ಯಾವಾಗ ಆಗುತ್ತೆ 24ನೇ ತಾರೀಕು ಮಂಗಳವಾರ ಆಗುತ್ತೆ ಈ ಜಂಬೂ ಸವಾರಿಯಲ್ಲಿ ಸಾಮಾನ್ಯವಾಗಿ ಗಜಪಡೆ ಅಶ್ವಪಡೆ 400 ಕಾಲೇಜುಗಳು ಆ ವಿದ್ಯಾರ್ಥಿಗಳು ಬರ್ತಿದ್ದಾರೆ 21 ಕಲಾ ತಂಡಗಳಲ್ಲಿ ಇವತ್ತು ಸಿದ್ಧವಾಗಿದ್ದಾರೆ ಬೇರೆ ಬೇರೆ ವಿಧದ ಕಲಾ ತಂಡಗಳು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಸಾಮಾನ್ಯವಾಗಿ 41 ಸ್ತಬ್ಧ ಚಿತ್ರಗಳಿದೆ ಆ ಸ್ತಬ್ಧದಲ್ಲಿ ವಿಶೇಷವಾದ ಆಕರ್ಷಣೆಯನ್ನು ನಾನು ನೋಡಿದೆ ಶಿವಗಂಗೆಯ ಬೆಟ್ಟ ಶಿವಗಂಗೆಯಲ್ಲಿರ್ತಕ್ಕಂಥ ಬೆಟ್ಟ ಅಲ್ಲಿನ ಇತಿಹಾಸ ಕೆಂಪೇಗೌಡರು ಬೆಂಗಳೂರಿನ ಮಕ್ಕಳು ತಮ್ಮ ಅಂತ್ಯಕಾಲ ತಮ್ಮ ವಿಶ್ರಾಂತಿ ಜೀವನ ಶಿವಗಂಗಾ ಬೆಟ್ಟದಲ್ಲೇ ಕಳೀತಾ ಇದ್ರು ನಾಟ್ಯರಾಣಿ ಶಾಂತಲೆ ಅಲ್ಲೇ ಆಕೆಯ ಒಂದು ಮರಣವಾಯಿತು ವಿಸ್ಮಯದ ತಾಣ ಆ ರಹಸ್ಯ ಇದುವರೆಗೂ ಗೊತ್ತಾಗಿಲ್ಲ ಬೆಟ್ಟ ಮೇಲಿದೆ ಕೈ ನೀರು ಸಿಗತ್ತೆ ಅತ್ಯಂತ ವಿಸ್ಮಯದ ಚಟುವಟಿಕೆಗಳು ಆ ಶಿವಗಂಗೆ ಬೆಟ್ಟದಲ್ಲಿ ಅದನ್ನು ಇವತ್ತು ಟ್ಯಾಬ್ ಸ್ತಬ್ಧಚಿತ್ರ ಮಾಡಿದ್ದಾರೆ ನಿಜಕ್ಕೂ ನೋಡಬೇಕು ಹಾಗೆ ಹಲವಾರು ಇದೆ 14 ಇಲಾಖೆಗಳು ಸ್ತಬ್ಧಚಿತ್ರವಿದೆ
सरकार इलाके इलाके हमले हद्नाक अगर विशेषवा ग्यारंटी योजने कांग्रेस सरकार बंद ईद ग्यारंटी पंच ग्यारंटी अंत आगेन अदर स्तब्ध चित्र ग्यारंटी विशेषवा सरकार टैब अंत स्तब्ध चित्र ईद ग्यारंटी हे यार सौलभ्य पड़ीबू अद नोड़बूद यावेलू देश आया राज्य आया आड़ाधिकारी ऐनो अली ना गोचरते हे अदल सामान्य जम्बू सवारी नम मैसूर ईगन इतिहास पड़ी मकर लग्न नंदी ध्वज पूजे मतदा मान्य मुख्यमंत्री गण्यर मीन लग्न चामुंडी देवी पुष्पमालिन अर्पिस्तार नंतर आ चामुंडी देविया अंबारिया रथोत्सव मुंदे सागते आ चामुंडी विग्रह केजी तूकद अंबारी नाड़े चामुंडीश्वरी देवी हरता है 5 किलोमीटर अब प्रारंभ आगते चामुंडी देविया विग्रह 750 केजी इतक गजपड़ नेतृत्व अभिमन्यु 5ने सल दसरा जंबूरी सवारी भागवी नेतृत्व वह अल बेरे बेरे इलाके पोलिस इलाके इलाके सरकार इलाके 21 कला भागवे अंतिम चामुंडी देविया जंबू सवारी नवरात्रिया उत्सव मुक्ताय अदन विजयलक्ष्मी दिन अंत कजयलक्ष्मी विजय नम ये कल सक्सस् आगे विजय पड़े मतलब उद्योग इबूद शिक्षण इबूद तरबे ऐनमी सक्सस् पड़ी अलग जीवन अलग ना नेमदी हणद जीवन हे जीवन विजय पड़ी आजय पड़ीतक दिन विजयदशमी विजयलक्ष्मी दिन अंत करतर अद्रे नाड़ हब्ब दसरा हब्ब नाड़देवते उत्सव मुक्ताय इष्टपड़ी नमस्कार नोड़ वीक्षक मैसूर दसरा बेहतर महिति विशेष वरदी नोड़ी इन विशेष कार्यक्रम नानु भेटी आती अलव नोड़ता वार्ता जाल इन सूदि सुरीम नमस्कार।